ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸುಲಭವಾದ ಮೋತಿಚೂರ್ ಲಡ್ಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬೂಂದಿ ಮಾಡಲು ಯಾವುದೇ ಜಾಲರಿ ಅವಶ್ಯಕತೆ ಇಲ್ಲದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಕಡಲೆಬೇಳೆನ 7 ಅವರ್ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಬೇಕು. ನಿಮಗೊಂದು ರಾತ್ರಿ ನೆನೆಸಿಡೋಕ್ಕಾದ್ರೆ ನೆನೆಸಿಟ್ಕೊಬೋದು. ಅಷ್ಟು ನೆನೆಸಿಟ್ಕೊಂಡಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಬರ್ಬೇಕು. ನೋಡಿ, ಈ ಥರ ರುಬ್ಕೊಂಬರ್ಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ರುಬ್ಬಿದ್ರೆ ಸಾಕಾಗತ್ತೆ. ನಾನು ಎಲ್ಲವುದನ್ನು ಅದೇ ಥರ ರುಬ್ಬಿ ಎತ್ತಿಟ್ಕೊಳ್ತೀನಿ ನನ್ನ ಬೌಲ್ಗಾಕಿ. ನಾವು ನೀರು ಹಾಕಲ್ದೇ ರುಬ್ಕೊಂಬಂದಿದ್ದೀನಿ. ನೋಡಿ, ನಾನು ಮೊದಲೇ ಎಣ್ಣೆಕಾಯಕ್ಕಿಟ್ಟಿದ್ದೆ, ಅದಕ್ಕೆ ನಾವು ಒಡೆ ಶೇಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪಕೋಡ ಶೇಪ್ ಮಾಡಿ ಕೂಡ ಹಾಕ್ಕೊಬೋದು. ಎಣ್ಣೆಕಾಯ ತನಕ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ. ತುಪ್ಪ ಬೇಕಾದರೂ ಹಾಕ್ಕೋಬೋದು, ತುಪ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾವು ಲಡ್ಡು ಮಾಡೋಕ್ಕೆ ಜಾಲರಿ ಇಲ್ಲ ಅಂತ ಅಂದ್ಕೊಳ್ತೀವಿ, ಜಾಲರಿ ಇಲ್ಲದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಎರಡೂ ಸೈಡ್ ಬೇಯಿಸ್ಕೊಬೇಕು. ನಮಗೆ ಒಡೆ ಥರ ಮಾಡ್ಕೊಂಡಿದ್ದೀವಲ್ಲ, ಒಳಗಡೆ ಕೂಡ ಬೇಯಬೇಕದು. ನೋಡಿ, ಈ ಕಲರ್ ಬಂದಿದೆಯಲ್ಲ, ಇವಾಗ ತೆಗೆದುಕೊಳ್ತೀನಿ. ನಾನು ಎಲ್ಲ ಹಿಟ್ಟನ್ನು ಅದೇ ಥರ ಮಾಡಿ ತೆಗೆದಿಟ್ಕೊಳ್ತೀನಿ. ನಾವಿದನ್ನು ತಣ್ಣಗಾಕಿ ಎತ್ತಿಟ್ಕೊಳ್ಳೋಣ. ಅಷ್ಟರೊಳಗೆ ಒಂದು ಬಾಣಲಿ ಇಟ್ಟಿದ್ದೀನಿ. 2 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. 1 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹೈ ಫ್ಲೇಮಲ್ಲಿ ಇಟ್ಟು ಸಕ್ಕರೆನ ಕರಗಿಸ್ಕೊಬೇಕು. ನಮಗಿದು ಪಾಕ, ಒಂದೆಳೆ ಪಾಕ ಎಲ್ಲ ಬರೋದು ಬೇಕಿಲ್ಲ, ಅಂಟು ಪಾಕ ಬಂದರೆ ಸಾಕಾಗತ್ತೆ. ನಾನಿಲ್ಲಿ ಕೇಸರಿ ಕಲ್ಲರ್ನ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇಸರಿ ದಳ ಬರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಕಲ್ಲರ್ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಹೈ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಕೊಬೇಕು. ನೋಡಿ, ಈ ಥರ ಬಂದರೆ ಸಾಕಾಗತ್ತೆ. 5 ರಿಂದ 10 ನಿಮಿಷದಲ್ಲಿ ಕುದಿಯುತ್ತೆ. ಅವಾಗವಾಗ ಕೈ ಆಡಿಸ್ಕೊಬೇಕು. ನೋಡಿ, ಈ ಥರ ಅಂಟು ಬಂದರೆ ಸಾಕು. ನಾನು ಇವಾಗ ಸ್ಟೌ ಆಫ್ ಮಾಡಿ ಎತ್ತಿಟ್ಕೊಳ್ತೀನಿ ಪಕ್ಕಕ್ಕೆ. ಅಷ್ಟರೊಳಗೆ ನೋಡಿ, ತಣ್ಣಗಾಗಿದೆ. ಎಲ್ಲವುದನ್ನು ಕಟ್ ಮಾಡ್ಕೊಳ್ತೀನಿ. ಎಲ್ಲದನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ನಾವಿದನ್ನು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಎಲ್ಲವುದನ್ನು ಇದೇ ಥರ ಮಿಕ್ಸಿ ಮಾಡ್ಕೊಬೇಕು, ತರಿ ತರಿಯಾಗಿರಬೇಕು. ನಮಗೆ ಮೋತಿಚೂರು ಲಡ್ಡು ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ ಈ ಥರ ನಾವು ಮಿಕ್ಸಿ ಮಾಡ್ಕೊಂಬರೋದ್ರಿಂದ. ನಾವು ಮೊದಲೇ ಪಾಕ ಮಾಡಿಟ್ಕೊಂಡಿದ್ವಲ್ಲ, ಆ ಪಾಕಕ್ಕೆ ನಾವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವುದನ್ನು ಒಂದೇ ಸರಿ ಹಾಕ್ಕೊಳ್ತೀನಿ. ತುಂಬಾ ಸುಲಭ ಇದು ಮಾಡೋದಕ್ಕೆ. ನೀಟಾಗಿ ಕೈ ಆಡಿಸ್ಕೊಬೇಕು. ಇವಾಗ ಸಕ್ಕರೆ ಪಾಕ ಒಂದೊಂದು ಕಾಳಿಗೂ ಅಂಟಬೇಕು, ಆ ಥರ ತಿರುಗಿಸ್ಕೊಬೇಕು. ನೋಡಿ, ಈ ಥರ ತಿರುಗಿಸ್ಕೊಂಡಿದ್ದೀನಿ. ನಾನು ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ 1 ಸೆಕೆಂಡ್ ಆಗೋಷ್ಟರ ಮಟ್ಟಿಗೆ ಕ್ಲೋಸ್ ಮಾಡಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಮ್ಗೆ ಸಕ್ಕರೆ ಪಕ್ಕದಲ್ಲಿ ಹಿಡಿಬೇಕು. ನೋಡಿ, ಆಗಿದೆ, ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ನೀಟಾಗಿ ಕೈ ಆಡಿಸ್ಕೊಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಕಟ್ಕೊಬೇಕು. ನೀವು ಎರಡೂ ಕೈಯಿಂದ ಬೇಕಾದರೂ ಕಟ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂಗಡಿನಲ್ಲಿ ಸಿಗೋ ಲಡ್ಡುಕ್ಕಿಂತ ತುಂಬಾ ರುಚಿಯಾಗಿರುತ್ತೆ. ನಾವಿಷ್ಟು ಮಾಡಿರೋದ್ರಲ್ಲಿ 1 ಕೆಜಿ ಲಡ್ಡು ಅಂತೂ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅಂಗಡೀಲಿ ತರೋದನ್ನು ಮರ್ತೇ ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ರಿಲೇಟಿವ್ಸ್ ಬಂದಾಗ ಕೂಡ ಮಾಡಿದ್ರೂ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ಕೊಬೇಕು.
ನೋಡಿ, ಎಲ್ಲದೂ ರೆಡಿ ಇದೆ. ನೀವು ಒಂದ್ಸರಿ ಮಾಡಿ ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಒಳಗಡೆ ಕೂಡ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ವಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.